ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. 2019 ಅಂತ್ಯದ ವೇಳೆಗೆ ಅಯೋಧ್ಯೆಯ ವಿವಾದ ನ್ಯಾಯಾಲಯದಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿರುತ್ತೆ. 5 ಜನ ನ್ಯಾಯಾಧೀಶರು ಆದಷ್ಟು ಬೇಗ ತೀರ್ಪನ್ನು ಕೊಡಬೇಕು ಅಂತ ಹೇಳಿ ಹಗಲು ರಾತ್ರಿ ನ್ಯಾಯಾಲಯದ ಕಲಾಪವನ್ನು ನಡೆಸ್ತಾ ಇರ್ತಾರೆ. ಅವತ್ತು ಆಗಸ್ಟ್ 13, ವಿಚಾರಣೆ ಆಗಷ್ಟೇ ಶುರುವಾಗಿರುತ್ತೆ. ಹಿಂದೂ ಮತ್ತು ಮುಸ್ಲಿಂ ಪರವಾಗಿ ಸಾಕ್ಷಿದಾರರು ಮತ್ತು ಅನೇಕ ಲಾಯರ್ಸ್ಗಳು ಆ ನ್ಯಾಯಾಲಯದ ಆವರಣದಲ್ಲಿ ನೆರೆದಿರ್ತಾರೆ. ಹಿಂದೂಗಳ ರಾಮಲಲ್ಲಾ ಪರವಾಗಿ ವಾದ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ ಪರಾಶರನ್ ಇರ್ತಾರೆ. ಪರಾಶರನ್ ಅವರು ಆರ್ಗ್ಯೂ ಮಾಡ್ತಾ ಒಂದು ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಅದು ರಾಮನ ಜನ್ಮಸ್ಥಳ ಸರಿಯಾಗಿ ಬಾಬರಿ ಮಸೀದಿಯ ಕೆಳಗಡೆ ಇದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಅಲ್ಲಿ ಮಾಡ್ತಾರೆ. ತಕ್ಷಣ ಆ 5 ನ್ಯಾಯಮೂರ್ತಿಗಳಲ್ಲಿ ಒಬ್ಬ ನ್ಯಾಯಮೂರ್ತಿ ಒಂದು ಗಹನವಾದ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ರಾಮನ ಅಸ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ವೇದ ಪುರಾಣಗಳ ಬಗ್ಗೆ ಎಲ್ಲ ಉಲ್ಲೇಖ ಮಾಡ್ತಾ ಇದ್ದೀರಿ, ಅಂತಹ ಯಾವುದಾದ್ರೂ ಗ್ರಂಥಗಳಲ್ಲಿ ರಾಮನ ಜನ್ಮಸ್ಥಳದ ಬಗ್ಗೆ ನಿಖರವಾದ ಸಾಕ್ಷ್ಯಾಧಾರಗಳು ಅಥವಾ ಉಲ್ಲೇಖಗಳು ಇದೆಯಾ ಅನ್ನುವ ಒಂದು ಪ್ರಶ್ನೆಯನ್ನ ವಕೀಲರಿಗೆ ನ್ಯಾಯಾಧೀಶರು ಕೇಳ್ತಾರೆ. ತಕ್ಷಣ ಅಲ್ಲಿದ್ದ ಒಬ್ಬ ಹಿರಿಯರು ಎದ್ದು ನಿಂತ್ಕೊಳ್ತಾರೆ. ಅವರ ಹೆಸರು ಗಿರಿಧರ್ ಅಂತ ಹೇಳಿ. ಅವರು ಒಬ್ಬ ಸಾಕ್ಷಿದಾರರಾಗಿ ಅಲ್ಲಿಗೆ ಬಂದಿರ್ತಾರೆ. ಗಿರಿಧರ್ ಹೇಳ್ತಾರೆ, ಮಹಾಸ್ವಾಮಿ, ಸಾಮವೇದದ ಜೈಮಿನಿ ಸಂಹಿತ ಅಂತ ಒಂದಿದೆ, ಅದರಲ್ಲಿ ಸರಯೂ ನದಿಯ ದಡದಿಂದ ಉತ್ತರ ದಿಕ್ಕಿನಿಂದ ಸುಮಾರು 300 ಧನುಷ್ ದೂರದಲ್ಲಿ ರಾಮನ ಜನ್ಮಸ್ಥಳ ಇದೆ ಅಂತ ಹೇಳಿ ಒಂದು ಪದ್ಯ ಇದೆ, ಆ ಪದ್ಯವನ್ನ ನಾನೀಗ ನಿಮಗೆ ಓದ್ತೀನಿ ಅಂತ ಹೇಳಿ ತಮ್ಮ ನೆನಪಿನ ಆಳದಿಂದ ಆ ಸಾಮವೇದದ ಪದ್ಯವನ್ನ ಪಠಿಸ್ತಾರೆ. ನ್ಯಾಯಾಧೀಶರು ಈ ವಿಚಾರದ ಸತ್ಯಾಸತ್ಯತೆಯನ್ನ ಹೊರಗೆ ಹಚ್ಚುತ್ತಾರೆ. ಸರಯೂ ನದಿಯ ದಡದಿಂದ ರಾಮನ ಜನ್ಮಸ್ಥಳದವರೆಗೆ ಎಷ್ಟು ದೂರ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಆದೇಶ ಮಾಡ್ತಾರೆ. ವಾಸ್ತವದಲ್ಲಿ ಸರಯೂ ನದಿಯ ದಡದಿಂದ ರಾಮನ ಜನ್ಮಸ್ಥಳಕ್ಕೆ ಸರಿಯಾಗಿ 300 ಧನುಷ್ ದೂರ ಇರುತ್ತೆ. ನ್ಯಾಯಾಧೀಶರು ಆಶ್ಚರ್ಯ ಆಗಿಬಿಡುತ್ತೆ. ಕೂಡಲೇ ಅವರು ಇವತ್ತು ನ್ಯಾಯಪೀಠದಲ್ಲಿ ನಾನೊಂದು ಪವಾಡವನ್ನ ಕಂಡೆ ಅಂತ ಹೇಳಿ ಉದ್ಗಾರ ಮಾಡ್ತಾರೆ. ಆದರೆ ಗಿರಿಧರ್ ಅವರು ಮಾತ್ರ ಯಾವುದಕ್ಕೂ ವಿಚಲಿತರಾಗದೆ ಶಾಂತವಾಗಿ ಅಲ್ಲಿ ಕೂತಿರ್ತಾರೆ. ಮಾಧ್ಯಮಗಳಲ್ಲಿ ಮರನೆಯ ದಿನ ಈ ವಿಚಾರದ ಬಗ್ಗೆ ಸಾಕಷ್ಟು ವರದಿಗಳು ಬರ್ತವೆ. ಅನೇಕರು ಯಾರು ಈ ಗಿರಿಧರ್ ಅಂತ ಹುಡುಕ್ತಾ ಹೋಗ್ತಾರೆ. ಆಗ ಕೆಲವು ರೋಚಕ ಸಂಗತಿಗಳು ಬೆಳಕಿಗೆ ಬರುತ್ತೆ. ಅದು ಜನವರಿ 14, 1950 ಮಕರ ಸಂಕ್ರಾಂತಿ ದಿನ ಉತ್ತರ ಪ್ರದೇಶದ ಚೌನ್ಪುರ್ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಪಂಡಿತ್ ರಾಜದೇವ್ ಮಿಶ್ರಾ ಮತ್ತು ಶಚಿದೇವಿ ಎನ್ನುವ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗುವಿಗೆ ಅವರು ಗಿರಿಧರ ಅಂತ ಹೆಸರಿಡ್ತಾರೆ. ಆ ಗಿರಿಧರನ ತಾಯಿ ಮೀರಾಬಾಯಿಯ ಪರಮ ಭಕ್ತೆ. ಆ ಮಗು ಹುಟ್ಟಿ 2 ತಿಂಗಳವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ 2 ತಿಂಗಳ ನಂತರ ಮಗುವಿನ 2 ಕಣ್ಣುಗಳಲ್ಲಿ ಒಂದು ಸೋಂಕು ಕಾಣಿಸ್ಕೊಳ್ಳುತ್ತೆ, ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಅದನ್ನ ವೈದ್ಯಕೀಯ ಭಾಷೆಯಲ್ಲಿ ಟ್ರಾಕೋಮಾ ಅಂತ ಕರೀತಾರೆ. ತಕ್ಷಣ ಅವರ ತಂದೆ ತಾಯಿಗಳು ಮಗುವನ್ನ ಹಳ್ಳಿಯ ಮುದುಕಿಯೊಬ್ಬರ ಹತ್ರ ಕರ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಹಳ್ಳಿಯ ಮುದುಕಿಯರು ಮನೆ ಮದ್ದುಗಳನ್ನ ಮಾಡಿ ಇಂತಹ ರೋಗಗಳನ್ನ ಗುಣಪಡಿಸುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಕೂಡಲೇ ಆ ಮುದುಕಿ ಏನ್ ಮಾಡ್ತಾರೆ, ಒಂದಷ್ಟು ಎಲೆಗಳನ್ನ ಅರೆದು ಅದರಿಂದ ರಸ ತೆಗೆದು ಆ ರಸವನ್ನ ಮಗುವಿನ ಕಣ್ಣಿಗೆ ಇಡ್ತಾರೆ. ತಕ್ಷಣ ಮಗುವಿನ ಕಣ್ಣಿನಿಂದ ರಕ್ತಸ್ರಾವ ಆಗೋದಕ್ಕೆ ಶುರುವಾಗುತ್ತೆ, ಬ್ಲೀಡಿಂಗ್ ಶುರುವಾಗ್ಬಿಡುತ್ತೆ. ಗಾಬರಿಯಾದಂತ ತಂದೆ ತಾಯಿಗಳು ತಕ್ಷಣ ಮಗುವನ್ನ ಲಕ್ನೋದ ಕಿಂಗ್ ಜಾರ್ಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ. ಅಲ್ಲಿ ಆ ಮಗುವಿಗೆ 21 ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ವೈದ್ಯರು ಸರ್ವ ಪ್ರಯತ್ನವನ್ನ ಮಾಡ್ತಾರೆ, ಆದರೂ ಯಾವ ಪ್ರಯತ್ನವೂ ಸಫಲ ಆಗೋದಿಲ್ಲ. ಮಗು 2 ಕಣ್ಣುಗಳನ್ನ ಶಾಶ್ವತವಾಗಿ ಕಳ್ಕೊಂಡು ಬಿಡುತ್ತೆ. ಮಿಶ್ರ ದಂಪತಿಗಳು ತುಂಬಾ ಬೇಸರ ಮಾಡ್ಕೊಳ್ತಾರೆ. ಆದರೆ ಬದುಕಿನ ಕಠೋರ ಸತ್ಯವನ್ನ ಆ ಇಬ್ಬರು ಅರ್ಥ ಮಾಡ್ಕೊಳ್ತಾರೆ. ಕಣ್ಣು ಕಾಣದಿದ್ರೇನಂತೆ, ಮಗುವಿನ ಕಿವಿಗಳು ಕೇಳ್ತಾ ಇದೆಯಲ್ಲ, ಗ್ರಹಿಸೋದಕ್ಕೆ ಮೆದುಳಿದೆಯಲ್ಲ ಅಂತ ಹೇಳಿ ಗಿರಿಧರನ ತಂದೆ ನಿತ್ಯ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಇದೆಲ್ಲವನ್ನ ಮಗನಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಬಾಲಕ ಗಿರಿಧರ ಸಹ ಅದೆಲ್ಲವನ್ನ ನಿಧಾನವಾಗಿ ಗ್ರಹಿಸ್ತಾ ಹೋಗ್ತಾನೆ, ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ತಾನೆ. ಮತ್ತಾವತ್ತೋ ಕೇಳಿದ್ರೆ ಅದನ್ನ ರಿಪೀಟ್ ಮಾಡ್ತಾ ಇರ್ತಾನೆ. ತನ್ನ 3ನೇ ವಯಸ್ಸಿಗೆ ಪದ್ಯಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ ಗಿರಿಧರ. ಕೃಷ್ಣನ ತಾಯಿ ಯಶೋದೆ ತನ್ನ ಮಗನಿಗಾಗಿ ಗೋಪಿಯರೊಂದಿಗೆ ಜಗಳವಾಡುವಂತಹ ಪ್ರಸಂಗವನ್ನ ತನ್ನದೇ ಸಾಲುಗಳಲ್ಲಿ ಬರೆದಿಡ್ತಾನೆ. 5ನೇ ವರ್ಷಕ್ಕೆ ಭಗವದ್ಗೀತೆಗೆ 700 ಪದ್ಯಗಳನ್ನ ಕಂಠಪಾಠ ಮಾಡಿರ್ತಾನೆ. 7ನೇ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ತುಳಸಿದಾಸರ ರಾಮಚರಿತ ಮಾನದ 10,000 ಪದ್ಯಗಳನ್ನ ಕಲಿತು ರಾಮನವಮಿಯಲ್ಲಿ ಪಠಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ವೇದಗಳು, ಉಪನಿಷತ್ತುಗಳು, ಸಂಸ್ಕೃತ ವ್ಯಾಕರಣ, ಭಾಗವತ ಪುರಾಣ, ತುಳಸಿದಾಸರ ಎಲ್ಲ ಕೃತಿಗಳು ಗಿರಿಧರನ ನಾಲಿಗೆಯಲ್ಲಿ ನಲಿದಾಡೋದಕ್ಕೆ ಶುರುವಾಗುತ್ತೆ.
ಗಿರಿಧರ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ರಾಮಚರಿತ ಮಾನಸವನ್ನ ಹರಿಕತೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಷ್ಟಾದರೂ ಆತನ ಕುಟುಂಬದ ಸದಸ್ಯರು ಆತನನ್ನ ತುಂಬಾ ಕೀಳಾಗಿ ಕಾಣ್ತಾ ಇರ್ತಾರೆ. ಆತನಿಗೆ ಕಣ್ಣು ಕಾಣೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಆತನನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾ ಇರ್ತಾರೆ. ಒಂದು ದಿನ ಗಿರಿಧರ ಯಾವುದೋ ಒಂದು ಮದುವೆ ಮನೆಗೆ ಹೋದಾಗ ಆತನಿಗೆ ಕಣ್ಣು ಕಾಣೋದಿಲ್ಲ, ಅಪಶಕುನ ಅಂತ ಹೇಳಿ ಆತನನ್ನ ಮದುವೆ ಮನೆಯಿಂದ ಹೊರಗಡೆ ದಬ್ಬುತ್ತಾರೆ. ಇದು ಗಿರಿಧರನ ಮೇಲೆ ತುಂಬಾ ಗಾಢವಾದ ಪರಿಣಾಮವನ್ನು ಬೀರುತ್ತೆ. ತೀರಾ ಇತ್ತೀಚೆಗೆ ಭಾರತ ದೇಶದ ಅತಿ ದೊಡ್ಡ ಸಾಮೂಹಿಕ ಮದುವೆ ಸಮಾರಂಭಕ್ಕೆ, ಅದರ ಉದ್ಘಾಟನೆಗೆ ಗಿರಿಧರ ಅವರನ್ನ ಕರೆದಿರ್ತಾರೆ. ಆ ಒಂದು ಸಮಾರಂಭದಲ್ಲಿ ಗಿರಿಧರ್ ಮಾತಾಡ್ತಾ ಹೇಳ್ತಾರೆ, ಒಂದು ಕಾಲದಲ್ಲಿ ನಾನು ಕುರುಡ, ನನಗೆ ಎರಡು ಕಣ್ಣು ಕಾಣೋದಿಲ್ಲ, ಅಪಶಕುನ ಅಂತ ಹೇಳಿ ನನ್ನನ್ನ ಮದುವೆ ಮನೆಯಿಂದ ಹೊರಗಡೆ ದಬ್ಬಿದ್ರು. ಇವತ್ತು ಭಾರತ ದೇಶದ ಅತ್ಯಂತ ದೊಡ್ಡ ವಿವಾಹ ಮಹೋತ್ಸವಕ್ಕೆ ನನ್ನನ್ನ ಉದ್ಘಾಟನಾ ಭಾಷಣ ಮಾಡೋದಕ್ಕೆ ಕರೆದಿದ್ದೀರಿ ನೀವು. ಇದೆಲ್ಲವೂ ಭಗವಂತನ ಲೀಲೆ. ಇದು ಒಣ ಹುಲ್ಲನ್ನ ವಜ್ರವನ್ನಾಗಿ ಮಾಡ್ತಾನೆ, ಆ ಭಗವಂತ ವಜ್ರವನ್ನ ಒಣ ಹುಲ್ಲಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಗಿರಿಧರ ಮೊದಲನೇ ಬಾರಿಗೆ ಶಾಲೆಗೆ ಹೋದಾಗ ಆತನಿಗೆ 17 ವರ್ಷ. ಕುಟುಂಬ ವರ್ಗದವರು ಅಂದ್ರೆ ಅವರ ತಂದೆ ತಾಯಿಗಳು ಗಿರಿಧರ ಹರಿಕತೆಯನ್ನು ಹೇಳ್ಕೊಂಡು ಹರಿಕತೆಯ ವಾಚಕನಾಗಿ ತನ್ನ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳಿ ಬಯಸಿರ್ತಾರೆ. ಆದರೆ ಗಿರಿಧರ ಜ್ಞಾನಾರ್ಜನೆಯ ಮಾರ್ಗವನ್ನು ಹಿಡಿತಾನೆ. ಮೊದಲಿಗೆ ಸಂಸ್ಕೃತ ವ್ಯಾಕರಣಗಳನ್ನ ದೀರ್ಘವಾಗಿ ಅಭ್ಯಾಸ ಮಾಡ್ತಾನೆ. ಅನಂತರ ವಾರಣಾಸಿಯ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡ್ಕೊಳ್ತಾನೆ. ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಅಲ್ಲಿ ಚಿನ್ನದ ಪದಕವನ್ನು ಗಳಿಸ್ತಾನೆ. ಅನಂತರ ದೆಹಲಿಯಲ್ಲಿ ನಡೆದಂತಹ ಅಖಿಲ ಭಾರತ ಸಂಸ್ಕೃತ ಮಹಾಸಮ್ಮೇಳನದಲ್ಲಿ ದೇಶದ ಮಹಾನ್ ಸಂಸ್ಕೃತ ಪಂಡಿತರೊಂದಿಗೆ ವಾದ ವಿವಾದ ಮಾಡಿ 5 ಚಿನ್ನದ ಪದಕಗಳನ್ನು ಗೆಲ್ತಾನೆ. ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ಗಿರಿಧರನಿಗೆ, ನೀನು ನೇರವಾಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೀನು ಕಣ್ಣಿಗೆ ಆಪರೇಷನ್ ಮಾಡಿಸ್ಕೋ, ಅದರ ಸಂಪೂರ್ಣ ಖರ್ಚನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಎನ್ನುವ ಒಂದು ಪ್ರಸ್ತಾವನೆಯನ್ನು ಆತನ ಮುಂದೆ ಇಡ್ತಾರೆ. ಆದರೆ ಗಿರಿಧರ ಅದನ್ನ ತುಂಬಾ ನಯವಾಗಿ ಅದನ್ನ ನಿರಾಕರಿಸಿಬಿಡ್ತಾರೆ. ಮುಂದೆ ಡಾಕ್ಟರೇಟ್, ಪೋಸ್ಟ್ ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ ಗಿರಿಧರ್. ತಮ್ಮ ಇಡೀ ಜೀವನವನ್ನ ಹಿಂದೂ ಧರ್ಮದ ಸೇವೆಗಾಗಿ ಮುಡುಪಾಗಿಟ್ಟುಬಿಡ್ತಾರೆ. ಮನುಷ್ಯನ ಊಹೆಗೂ ನಿಲುಕದಷ್ಟು ಬ್ರಹ್ಮಾಂಡ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಜಗತ್ತಿನ 22 ಭಾಷೆಗಳಲ್ಲಿ ಹಿಡಿತವನ್ನ ಸಾಧಿಸ್ತಾರೆ. ತಮ್ಮ 38ನೇ ವಯಸ್ಸಿಗೆ ಅಂದ್ರೆ 1988ರಲ್ಲಿ ರಮಾನಂದ ಆಶ್ರಮದ ಗುರುಪೀಠವನ್ನು ಅಲಂಕರಿಸ್ತಾರೆ. ಗಿರಿಧರ ಜಗದ್ಗುರು ರಾಮಭದ್ರಾಚಾರ್ಯರಾಗ್ತಾರೆ. ರಾಮಭದ್ರಾಚಾರ್ಯರು ಯಾರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರಿಸೋದು ತುಂಬಾ ಕಷ್ಟ. ಅವರೊಬ್ಬ ಆಧ್ಯಾತ್ಮ ಲೋಕದ ಸಿದ್ಧಪುರುಷರು, ಮಹಾನ್ ಶಿಕ್ಷಣ ತಜ್ಞ, ಅದ್ವಿತೀಯ ಕವಿ, ಅದ್ಭುತವಾದ ಲೇಖಕ, ಕಲಾವಿದರು, ಶ್ರೇಷ್ಠ ತತ್ವಶಾಸ್ತ್ರಜ್ಞರು, ಸಂಯೋಜಕರು, ಗಾಯಕರು, ನಾಟಕಕಾರರು. ರಾಮಭದ್ರಾಚಾರ್ಯರು ಸೀತಾರಾಮಾಯಣ, ಸೀತಾರಾಮ ಸುಪ್ರಭಾತಂ ಸೇರಿದಂತೆ 100ಕ್ಕೂ ಹೆಚ್ಚು ಅಮೂಲ್ಯ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವರ 1000+ ಪದ್ಯಗಳು, ಹರಿಕತೆಗಳು, ಸಂಗೀತ ಧ್ವನಿಮುದ್ರಿಕೆಗಳು ಜನಮಾನಸದ ಮಧ್ಯೆ ಇವತ್ತಿಗೂ ಹರಿದಾಡ್ತಾ ಇದೆ. ಕೇವಲ ಅಂಧರು ಮತ್ತು ಅಂಗವಿಕಲರಿಗಾಗಿಯೇ ಅವರು ರಾಮಭದ್ರಾಚಾರ್ಯ ಎಂಬ ಮಹಾವಿಶ್ವವಿದ್ಯಾನಿಲಯವೊಂದನ್ನು ಸ್ಥಾಪನೆ ಮಾಡಿದ್ದಾರೆ. 2015ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಈಗ ಹೇಳಿ, ಎರಡೂ ಕಣ್ಣುಗಳನ್ನು ಕಳೆದುಕೊಂಡಂತಹ ಒಂದು ಮಗು ಜ್ಞಾನದ ಮಹಾಪರ್ವತವಾಗಿ ಬೆಳೆದು ಈ ಹಿಂದೂ ಧರ್ಮದ ರಕ್ಷಣೆಗೆ ನಿಂತ್ಕೊಳ್ತಲ್ಲ, ಅದು ಈ ದೇಶದ ಅಂತಃಸತ್ವದ ಜ್ವಲಂತ ಉದಾಹರಣೆ ಅಲ್ಲದೆ ಮತ್ತೇನು. ನಾವು ಹೆಲನ್ ಕೆಲ್ಲರ್ ಬಗ್ಗೆ ಮಾತಾಡ್ತೀವಿ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಓದಿದ್ದೀವಿ ಅವ್ರ ಬಗ್ಗೆ. ಆದರೆ ಅಂಥದ್ದೇ ಮತ್ತೊಬ್ಬ ಮಹಾನ್ ಸಾಧಕ ರಾಮಭದ್ರಾಚಾರ್ಯರು ನಮ್ಮ ನಡುವೆನೆ ಇದ್ದಾರೆ. ಇಂತಹ ರಾಮಭದ್ರಾಚಾರ್ಯರ ಸಂತತಿ 1000+ ಸಾವಿರವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸರ್ಕಲ್ನಲ್ಲಿ ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.